ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತು ಹಣ ನಿಮಗೆ ಇದುವರೆಗೂ ಸಹ ಬಂದಿಲ್ಲ ಅಂತ ಅಂದ್ರೆ ಇವತ್ತಿನ ಈ ವಿಡಿಯೋನ ಕಂಪ್ಲೀಟ್ ಆಗಾದರೆ ನೋಡಿ ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗುತ್ತಾ ಏನೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಜೊತೆಗೆ ಚಾನಲ್ಗೆ ಮರಿದ ಒಂದು ಲೈಕನ್ನು ಮಾಡಿ ವಿಡಿಯೋನ ನೋಡ್ತಿದ್ರೆ ಲೈಕ್ಸ್ ತುಂಬ ಕಡಿಮೆ ಮಾಡ್ತಿದ್ರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಜೊತೆಗೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ ಮೊದಲಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗಾಗಲೇ ಒಂದರಿಂದ ಎಂಟು ಕಂತು ಹಣ ರಿಸೀವ್ ಆಯಿತು ಒಂದರಿಂದ ಎಂಟು ಕಂತು ಹಣ ರಿಸೀವ್ ಆಗಿರುವಂತಹ ಫಲಾನುಭವಿಗಳು ಒಂಬತ್ತನೇ ಕಂತು ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ತುಂಬಾ ವೆಯ್ಟ್ ಮಾಡ್ತಿದ್ರು ಅಂತಹ ಫಲಾನುಭವಿಗಳಿಗೆ ಸರ್ಕಾರ ದಿಢೀರಂಥ ಒಂದು ಶಾಕ್ ಕೊಡ್ತು ಒಂದು ಸ್ವಲ್ಪ ದಿನಗಳ ಮುಂದೆನೇ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತು ಹಣನ ಬಿಡುಗಡೆ ಮಾಡಿದ್ರು ನಾಲ್ಕರಿಂದ ಐದು ದಿನಗಳಾಯಿತು ಒಂಬತ್ತನೇ ಕಂತು ಹಣ ಬಿಡುಗಡೆ ಆಗಿ ಬಿಡುಗಡೆ ಆದಾಗಿಂದ ಫಲಾನುಭವಿಗಳು ಪ್ರತಿದಿನ ಸಹ ಅಕೌಂಟ್ನ ಚೆಕ್ ಮಾಡ್ತಿದಾರ ಒಂಬತ್ತನೇ ಕಂತು ಹಣ ಬಂತ ಬಂತ ಅಂತ ಹೇಳ್ಬಿಟ್ಟು ಬಟ್ ಫಲಾನುಭವಿಗಳಿಗೆ ಇನ್ನೂ ಸಹ ಒಂಬತ್ತನೇ ಕಂತು ಹಣ ಆದ್ರೆ ಬಂದಿಲ್ಲ ಇಲ್ಲಿ ನೋಡಿ ಯಾರಿಗಾದ್ರೆ ಒಂಬತ್ತನೇ ಕಂತು ಹಣ ಬಂದಿಲ್ವ ಅಂತಹ ಫಲಾನುಭವಿಗಳು ಈ ಒಂದು ಇನ್ಫಾರ್ಮೇಶನ್ ಅನ್ನ ನೀವು ಖಂಡಿತವಾಗ್ಲೂ ಸಹ ಕೇಳಿಸ್ಕೋಬೇಕಾಗುತ್ತೆ ಮೊದಲಿಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತು ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರೋದಕ್ಕೆ ಶುರುವಾಗಿ ಇದರ ಒಂದು ಪ್ರೋಸೆಸ್ ಶುರುವಾಗಿ ನಾಲ್ಕರಿಂದ ಐದು ದಿನಗಳ ಕಾಲ ಆಯಿತು ಆ ನಾಲ್ಕರಿಂದ ಐದು ದಿನಗಳಿಂದ ಹಂಡ್ರೆಡ್ ಪರ್ಸೆಂಟಷ್ಟು ಅಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆಯಾ ಅಂತ ಅಂದ್ರೆ ಖಂಡಿತವಾಗ್ಲೂ ಸಹ ಹಾಗಿಲ್ಲ ಕೇವಲ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟಷ್ಟು ಅಷ್ಟು ಫಲಾನುಭವಿಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತು ಹಣ ಆದರೆ ಇದುವರೆಗೂ ಜಮಾ ಆಗಿದೆ ಬಟ್ ಇದರ ಒಂದು ಪ್ರೋಸೆಸ್ ಆದಷ್ಟು ಸಹ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗಾದ್ರೆ ಹಣ ಜಮಾ ಆಗುತ್ತೆ ಯಾಕಂತಂದ್ರೆ ಇದರ ಒಂದು ಪ್ರೊಸೆಸನ್ನು ಸ್ಪೀಡ್ ಅಪ್ ಮಾಡಿದರೆ ಸ್ಟಾರ್ಟಿಂಗ್ ಅಲ್ಲಿ ಕೇವಲ ಒಂದಿಷ್ಟು ಸಾವಿರ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರ್ತಿತ್ತು ಇನ್ನು ಮುಂದೆ ಪ್ರತಿದಿನ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತು ಹಣ ಆದರೆ ಜಮಾ ಆಗುತ್ತೆ ನಿಮ್ಗಳಿಗೂ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತು ಹಣ ಬಂದಿಲ್ಲ ಅಂತ ಅಂದ್ರೆ ಇನ್ನು ಅತಿ ಶೀಘ್ರದಲ್ಲೇ ರಿಸೀವ್ ಆಗುತ್ತಾ ಈಗಾಗಲೇ ಒಂದರಿಂದ ಎಂಟು ಕಂತು ಹಣ ಪಡ್ಕೊಂಡಿರುವಂತಹ ಫಲಾನುಭವಿಗಳಿಗೆ ಜೊತೆಗೆ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಏನಾದರೂ ಇದ್ರೆ ಇನ್ನೂ ಸಹ ನಿಮಗೆ ಪೆಂಡಿಂಗ್ ಇದ್ರೆ ಒಂದರಿಂದ ಎಂಟು ಕಂತು ಹಣದವರೆಗೂ ನಿಮಗೆ ಮೊದಲಿಗೆ ಪೆಂಡಿಂಗ್ ಹಣನ ಬಿಡುಗಡೆ ಮಾಡಿ ಅದಾದ ನಂತರ ನಿಮ್ಗಳಿಗೆ ಒಂಬತ್ತನೇ ಕಂತು ಹಣನ ಜಮಾ ಮಾಡ್ತಾರಂತೆ ಬಟ್ ಕೇವಲ ಎಂಟನೇ ಕಂತು ಹಣ ಮಾತ್ರ ಪೆಂಡಿಂಗ್ ಇದ್ರೆ ನಿಮಗೆ ಎಂಟನೇ ಕಂತು ಹಣ ಜೊತೆಗೆ ಒಂಬತ್ತನೇ ಕಂತು ಹಣ ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ಹಣ ಬರೋ ಸಾಧ್ಯತೆಗಳು ಇದಾವೆ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ಸ್ ಆದರೆ ಸಿಗ್ತಿದ್ದಾವೆ ಇದರ ಒಂದು ಪ್ರೊಸೆಸ್ ಸ್ಪೀಡಪ್ ಆಗಿದೆ ನಿಮ್ಮಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತು ಹಣ ಅತಿ ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳಿಬಿಟ್ಟು ಒಂದು ಸ್ಪಷ್ಟನೆ ಸಿಗ್ತಿರೋದು ಇದು ಇವತ್ತಿನ ಗುಡ್ ನ್ಯೂಸ್ ಆಗಿರುತ್ತೆ ಇದೇ ರೀತಿಯ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ